ಕಾಂಗ್ರೆಸ್ ಗೆ ದೊಡ್ಡ ತಲೆನೋವಾಗಿರತಕ್ಕಂತದ್ದು ಟಿಕೆಟ್ ವಂಚಿತರು ಕಾಂಗ್ರೆಸ್ ನಲ್ಲಿ ದಿನದಿಂದ ದಿನಕ್ಕೆ ಬಂಡಾಯದ ಬಿಸಿ ಜಾಸ್ತಿ ಆಗ್ತಾನೆ ಇದೆ ಟಿಕೆಟ್ ವಂಚಿತರಿಂದ ಕೈಪಾಳಯಕ್ಕೆ ಬಂಡಾಯದ ಸಂದೇಶವೂ ರವಾನೆಯಾಗಿದೆ ಪಕ್ಷದ ವಿರುದ್ಧವೇ ಆಕಾಂಕ್ಷಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಕಡೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ದತ್ತ ನಿರ್ಧಾರ ಮಾಡಿದ್ದಾರೆ ಸೊ ಈಗ ಬಿಜೆಪಿ ಒಂದು ಕಡೆ ತನ್ನ ಅಭ್ಯರ್ಥಿಗಳನ್ನು ಪ್ರಕಟ ಮಾಡುವ ಒಂದು ಲೆಕ್ಕಾಚಾರದಲ್ಲಿದ್ದರೆ ಇನ್ನೂ ಬಿಜೆಪಿ ತನ್ನ ಪಟ್ಟಿಯನ್ನು ಪ್ರಕಟ ಮಾಡಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಎರಡೂ ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಆದರೆ ಈಗ ಪಟ್ಟಿ ಪ್ರಕಟವಾಗ್ತಾ ಇದ್ದ ಹಾಗೆ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ತಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಬಂಡಾಯದ ಬಿಸಿ ಜಾಸ್ತಿ ಆಗ್ತಾನೆ ಇದೆ ಟಿಕೆಟ್ ವಂಚಿತರಿಂದ ಕೈಪಾಳಯಕ್ಕೆ ಬಂಡಾಯದ ಸಂದೇಶವು ರವಾನೆಯಾಗಿದೆ ಪಕ್ಷದ ವಿರುದ್ಧವೇ ಆಕಾಂಕ್ಷಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಕಡೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ದತ್ತ ನಿರ್ಧಾರ ಮಾಡಿರ್ತಕ್ಕಂಥದ್ದು ಸಾವಿರಾರು ಕಾರ್ಯಕರ್ತರ ಜೊತೆಗೆ ದತ್ತ ಬೃಹತ್ ರ್ಯಾಲಿಯನ್ನು ನಡೆಸಿದ್ದಾರೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಸ್ವಾಭಿಮಾನಿ ಸಭೆ ಹಾಗೆ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಕಲಘಟಗಿಯಲ್ಲೂ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕೈಗೆ ಗುಡ್ ಬೈ ಯಾರು ನಾಗರಾಜ್ ಚಬ್ಬಿ ಕಲಘಟಗಿ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ನಿನ್ನೆ ದೆಹಲಿಯಲ್ಲೇ ನಾಗರಾಜ್ ಚಬ್ಬಿ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಇತ್ತ ಗದಗ ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರದಲ್ಲೂ ಅಸಮಾಧಾನದ ಜ್ವಾಲೆ ಕಂಡು ಬರ್ತಾ ಇದೆ ಕಣ್ಣೀರು ಹಾಕುತ್ತಲೇ ವೇದಿಕೆಗೆ ಬಂದಿದ್ದಾರೆ ರಾಮಕೃಷ್ಣ ದೊಡ್ಡಮನಿಯವರು ಅವರಿಗೆ ಅಪಾರ ಸಂಖ್ಯೆಯ ಜನಬೆಂಬಲ ವ್ಯಕ್ತವಾಗಿರ್ತಕ್ಕಂಥದ್ದು ಇನ್ನು ಕೈ ಮೂರನೇ ಪಟ್ಟಿ ಬಿಡುಗಡೆ ಮುನ್ನವೇ ಸಾಲು ಸಾಲು ಬಂಡಾಯ ಮೂರನೇ ಪಟ್ಟಿ ರಿಲೀಸ್ ಬಳಿಕ ಬಂಡಾಯ ಮತ್ತಷ್ಟು ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಉತ್ಸಾಹದ